ಕಾಫಿ ಅಥವಾ ಟೀ ಜೊತೆಗೆ ತಿನ್ನೋದಕ್ಕೆ ತುಂಬಾ ರುಚಿಕರವಾಗಿರೋ ಈ ಆಲೂ ಸ್ಯಾಂಡ್ವಿಚ್ನ ನೀವು ಒಮ್ಮೆ ಮಾಡಿ ನೋಡಬೇಕು ಯಾಕೆಂದರೆ ತುಂಬಾ ಕ್ವಿಕ್ಕಾಗುತ್ತೆ ನೀವೇನಾದ್ರೂ ಆಲೂಗೆಡ್ಡೆನ ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋ ಅಭ್ಯಾಸ ಇದ್ರಂತೂ ಒಂದು ಕಡೆ ಟೀ ಇಟ್ಕೊಂಡು ಅಥವಾ ಕಾಫಿ ಮಾಡೋಕೆ ಇಟ್ಕೊಂಡ್ರೆ ಪಕ್ಕದಲ್ಲಿ ಸ್ಯಾಂಡ್ವಿಚ್ ಕೂಡ ತಯಾರಿಸ್ಕೋಬೋದು ಇಲ್ಲಿ ಆಲೂಗೆಡ್ಡೆನ ಖರೀದೇ ಇರೋದ್ರಿಂದ ಬರೀ ಸ್ಯಾಂಡ್ವಿಚ್ನಲ್ಲಿ ಬೇಯಿಸಿ ಉಪಯೋಗಿಸ್ತಿರೋದ್ರಿಂದ ತಿನ್ನೋಕ್ಕೂ ಕೂಡ ಯೋಚನೆ ಇಲ್ಲ ಆಲೂ ಕೂಡ ಒಳ್ಳೆಯದು ಕರೆದಾಗ ಮಾತ್ರ ಸ್ವಲ್ಪ ಯೋಚಿಸ್ಬೇಕಾಗತ್ತೆ ಇಲ್ಲಿ ನಾನು ಆಲೂಗೆಡ್ಡೆನ ಬೇಯಿಸ್ಕೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಹೀಗೆ ಮ್ಯಾಶ್ ಮಾಡಿಟ್ಕೊಂಡಂತಹ ಆಲೂಗೆಡ್ಡೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಜೀರಿಗೆ ಪುಡಿ ಹಾಗೇ ಪಿಜ್ಜಾ ಮತ್ತು ಪಾಸ್ತಾಗಳಿಗೆ ಬಳಸುವಂಥ ಮಸಾಲ ಬರುತ್ತಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದು ಆಪ್ಷನಲ್ಲು ಇದು ಜೀರಿಗೆ ಪುಡಿ ಇದು ಪಿಜ್ಜಾ ಮತ್ತು ಪಾಸ್ತಾಗೆ ಬಳಸುವಂಥ ಅಂಥ ಮತ್ತು ಮಿಕ್ಸ್ಡ್ ಹರ್ಬ್ಸ್ ಏನು ಅಂತಾರಲ್ಲ ಅದರದ್ದು ಒಂದು ಇದು ಮಿಶ್ರಣ ಇದು ಇದನ್ನು ಫ್ಯಾಬ್ ಇಂಡಿಯಾದಿಂದ ಮುಂಚೆನೇ ತಂದಿಟ್ಕೊಂಡಿದ್ದೆ ಇದನ್ನು ನಾನು ಬಳಸ್ತೀನಿ ಇದು ಇಲ್ಲ ಅಂದರೆ ನೀವು ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಅಚ್ಕಾರದ ಪುಡಿ ಧನಿಯಾ ಪುಡಿ ಇದನ್ನು ಕೂಡ ಹಾಕೋಬೋದು ನನಗೆ ಇದು ಹಾಕೋದಕ್ಕೆ ಇಷ್ಟ ಆಗುತ್ತೆ ನಿಮಗೆ ಈ ಪಿಜ್ಜಾ ಎಲ್ಲ ತರಿಸ್ಕೊಂಡಾಗ ಅದ್ರ ಜೊತೆ ಪ್ಯಾಕೆಟಲ್ಲಿ ಬರುತ್ತಲ್ಲ ಅದನ್ನು ಇಟ್ಕೊಂಡು ಕೂಡ ಇದಕ್ಕೆ ಹಾಕೋಬೋದು ಅದಾದಮೇಲೆ ನಾನು ಹಾಕಿರೋದು ಅಂಚೂರು ಪೌಡ್ರು ಅಥವಾ ಮಾವಿನ ಕಾಯಿನ ಪುಡಿ ಮಾಡಿಟ್ಟಿರ್ತಾರಲ್ಲ ಅದು ಇದು ಕೂಡ ನಿಮ್ಮ ಹತ್ರ ಇಲ್ಲಾಂದರೆ ತೊಂದರೆ ಇಲ್ಲ ನೀವು ಬೇಕಾದರೆ ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೋಬೋದು ಮತ್ತು ನೀವು ಕೇಳ್ತಾಯಿದ್ರಿ ಚಾಟ್ ಮಸಾಲ ಅಂದರೆ ಯಾವುದು ಅಂಥೇಳಿ ಇಲ್ಲಿ ನಾನು ಕ್ಯಾಚ್ ಚಾಟ್ ಮಸಾಲ ಬಳಸ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ ನಿಮ್ಮ ಹತ್ರ ಇದು ಯಾವುದೂ ಮಸಾಲೆ ಪದಾರ್ಥಗಳಿಲ್ಲ ಅಂದರೆ ನೀವು ಸ್ವಲ್ಪ ಅಚ್ಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿನ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ರಸಾನ ಇದಕ್ಕೆ ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು ಆದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಳ್ಳೋದು ಜಾಸ್ತಿ ಬೇಡ ಯಾಕೆಂದರೆ ಅದರೊಳಗೆ ತೇವಾಂಶ ಇರುತ್ತೆ ಮತ್ತು ಅದು ಬ್ರೆಡ್ಡಿಗೆ ಹಾಕಿ ಬೇಯಿಸಿದಾಗ ಸ್ವಲ್ಪ ನೀರು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ ಮತ್ತು ತುಂಬ ಇದು ಕ್ರಿಸ್ಪಿಯಾಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಯಾವುದೂ ಹಾಕ್ತಿಲ್ಲ ನಾನು ಬೇಕಾದರೆ ನೀವು ಹೆಚ್ಚಿ ಹಾಕ್ಕೋಬೋದು ಟೊಮೆಟೊ ಅಂತೂ ಖಂಡಿತ ಹಾಕಲೇಬೇಡಿ ಇದು ಬರೀ ಆಲೂಗೆಡ್ಡೆಲಿ ಮಾಡಿದ್ರೇ ತುಂಬ ರುಚಿಯಾಗಿರುತ್ತೆ ಈಗ ತವಾ ಕಾದಿದೆ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕೋತಾ ಇದ್ದೀನಿ ನಿಮಗೆ ಬೆಣ್ಣೆ ಬೇಡ ಅಂದರೆ ಎಣ್ಣೆ ತುಪ್ಪ ಯಾವ ಬೇಕಾದ್ರೂ ಹಾಕ್ಕೋಬೋದು ಇದಾದ ಮೇಲೆ ನಾನು ಬ್ರೆಡ್ಡಿನ ಮೇಲೆ ನಾನು ಆಲೂಗೆಡ್ಡೆಯ ಮಿಶ್ರಣನ ಹಚ್ಕೊಂಡಿದ್ದು ನೀವು ನೋಡಿದ್ದೀರ ಅದ್ರ ಮೇಲೆ ಇನ್ನೊಂದು ಬ್ರೆಡ್ಡನ್ನು ಇಟ್ಟು ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ ನಿಮ್ಮ ಹತ್ರ ಸ್ಯಾಂಡ್ವಿಚ್ ಮಾಡ್ಕೊಳ್ಳೋದಕ್ಕೇ ಯಾವ್ದಾರು ಉಪಕರಣಗಳಿದ್ರೆ ಖಂಡಿತ ಬಳಸ್ಕೊಳ್ಳಿ ಗ್ರಿಲ್ ಸ್ಯಾಂಡ್ವಿಚ್ ಮಾಡೋ ಥರದ್ದು ಯಾವ್ದಾರ ಇದ್ದರೆ ನನ್ನ ಹತ್ರ ಯಾವುದೂ ಇಲ್ಲ ಹಾಗಾಗಿ ನಾನು ತವ ಮೇಲೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಹೀಗೆ ಎರಡೂ ಸೈಡನ್ನು ಇದನ್ನು ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡು ಇಲ್ಲಿ ಬೆಣ್ಣೆ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಆದರೆ ಇಲ್ಲಿ ಹೊರಭಾಗ ಕ್ರಿಸ್ಪಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳೋದು ಒಳ್ಳೆಯದು ಆಮೇಲೆ ಸ್ಯಾಂಡ್ವಿಚ್ ತಿನ್ಬೇಕಾದ್ರೆ ಹೊರಗಡೆ ಅದು ತುಂಬಾ ಗರಿ ಗರಿಯಾಗಿ ಮತ್ತು ಒಳಗಡೆ ಆಲೂಗಡ್ಡೆ ತುಂಬಾ ಸಾಫ್ಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇದನ್ನು ಸ್ನ್ಯಾಕ್ಸಿಗೆ ಕೊಡ್ಬೋದು ನಿಮ್ಮ ಮನೆಯಲ್ಲಿ ಚೀಸ್ ಬಳಸೋ ಅಭ್ಯಾಸ ಇದ್ದರೆ ನೀವು ಬ್ರೆಡ್ಡಿಗೆ ಆಲೂಗೆಡ್ಡೆಯ ಮಿಶ್ರಣನ ಹಚ್ಚಿದ ತಕ್ಷಣ ಅದರ ಮೇಲೆ ಚೀಸನ್ನು ತುರಿದು ಹಾಕ್ಕೊಂಡು ನೀವು ನಂತರ ಇನ್ನೊಂದು ಬ್ರೆಡ್ಡನ್ನು ಮುಚ್ಚಿ ಈ ರೀತಿಯಾಗಿ ಬೇಯಿಸ್ಕೊಬೋದು ಅದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಯಾವಾಗಲೂ ಚೀಸ್ ನಾನು ಇಟ್ಕೊಂಡಿರೋದಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಈಗ ಇದು ಇನ್ನೊಂದು ನಾನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂಥೇಳಿ ಇದನ್ನು ನೀವು ಪುದೀನಾದಿಂದ ಮಾಡುವಂಥ ಗ್ರೀನ್ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಟೊಮ್ಯಾಟೊ ಕೆಚಪ್ ಜೊತೆ ಕೂಡ ತಿನ್ಬೋದು ಒಳಗಡೆ ಸ್ವಲ್ಪ ನೀರು ಬಿಡದೇ ಇರೋವಂಥ ತರಕಾರಿಗಳನ್ನು ಹಾಕ್ಕೋಬೇಕಾಗತ್ತೆ ಹಾಗಾಗಿ ಈರುಳ್ಳಿಯನ್ನು ನೀವು ಬೇಕಾದರೆ ರೌಂಡಾಗಿ ರಿಂಗ್ಸ್ ಥರ ಕಟ್ ಮಾಡಿಕೊಂಡು ಇಟ್ಕೋಬೋದು ಏನೂ ಅಂದರೆ ಬರೀ ಒಂದು ಆಲೂಗೆಡ್ಡೆಯಿಂದ ಮಾಡಿದರೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ ರುಚಿ ಹೇಗನ್ನಿಸ್ತು ನಿಮಗೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ಇದ್ರ ಜೊತೆ ಇನ್ನೇನಾದರೂ ಸೇರಿಸ್ಬೋದಾ ನಿಮ್ಮ ಐಡಿಯಾಗಳನ್ನು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ ನಾನು ಕೂಡ ಅದನ್ನು ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತೀನಿ ಈಗ ಆಲೂ ಸ್ಯಾಂಡ್ವಿಚ್ ರೆಡಿಯಾಗಿದೆ ನೀವು ನೋಡ್ಬೋದು ಮಧ್ಯದಲ್ಲಿ ಒಂದು ತೆಳು ಮಿಶ್ರಣ ಮಾತ್ರ ಕಾಣಿಸ್ತಾ ಇದೆ ಆಲೂಗೆಡ್ಡೆದು ಯಾಕೆಂದರೆ ನಾನು ನೀಟಾಗಿ ಪ್ರೆಸ್ ಮಾಡಿ ಬೇಯಿಸಿದ್ರಿಂದ ನಿಮಗೇನಾದ್ರು ವೀಡಿಯೋ ಇಷ್ಟ ಆಯಿತಾ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಸ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೋಸ್ಕರ ಕಾಯ್ತಾ ಇರ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ